ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ರೋಲ್ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ, ಇದರ 1/4 kg ಇದೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಇದೆ ಬೋನ್ಲೆಸ್ ಚಿಕನ್, ಇದು ಬೋನ್ ಇಲ್ಲ, ಇದರಲ್ಲಿ ಎಲುಬೆಲ್ಲ ಇಲ್ಲ, ಮಾಂಸ ಮಾತ್ರ ಇರೋದು. 1/4 kg ಇದೆ. ಇದರಲ್ಲಿ ಬೇಕಾಗುವ ಸಾಮಗ್ರಿಗಳು, ಮೈದಾ ತಗೊಂಡಿದ್ದೀನಿ 1/4 kg ಇದೆ ಇದರಲ್ಲಿ. ಇದು ಚಿರೋಟಿ ರವೆ, ಇದೆ 100 g ಇದೆ ಇದರಲ್ಲಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕಟ್ ಮಾಡಿದ್ದೀನಿ. ಈರುಳ್ಳಿ ಇಲ್ಲ, ದೊಡ್ಡದು 2 ಈರುಳ್ಳಿ. ಟೊಮೆಟೊ 1 ತಗೊಂಡಿದ್ದೀನಿ. ಕಾಯಿಮೆಣಸು 4 ಇದೆ ಇದರಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಎಣ್ಣೆ ಸ್ವಲ್ಪ ತಗೊಂಡಿದ್ದೀನಿ, 1/2 ಲೀಟರ್ನೇ ಬೇಕು ಮತ್ತೆ ಫ್ರೈ ಮಾಡಲಿಕ್ಕೆ. ಉಪ್ಪು, ಚಿಕನ್ ಪೌಡ್ರು 2 ಟೀಸ್ಪೂನ್ ಇದೆ. ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು ಇದರಲ್ಲಿ ಸಹ 2 ಟೀಸ್ಪೂನ್ ಇದೆ. ಅರಶಿನ ಇದರಲ್ಲಿ 1/2 ಟೀಸ್ಪೂನ್ ಇದೆ. 1 ಟೀಸ್ಪೂನ್ ಇದೆ ಗರಂ ಮಸಾಲ. ಮೊದಲಿಗೆ ಮೈದಾ ಹಾಕ್ತಿದ್ದೀನಿ ಚಿರೋಟಿ ರವೆ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ತೆಂಗಿನೆಣ್ಣೆ ಇದು. ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು, ಇಲ್ಲ ಜಾಸ್ತಿ ಆಗ್ತದೆ. ಇದು ಮಿಕ್ಸ್ ಆಯಿತು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಇಲ್ಲದೆ ಒಣಗುತ್ತೆ ಅದು. ಇದು 1/2 ಗಂಟೆ ಇಡಬೇಕು ಇದನ್ನು ಮುಚ್ಚಿ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ಈಗ ಮಾಂಸವನ್ನು ಬೇಯಲಿಕ್ಕೆ ಇಡಬೇಕಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ಈರುಳ್ಳಿ ಫ್ರೈ ಆಯಿತು. ಟೊಮೆಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಟೊಮೆಟೊ. ಮೆಣಸು ಹಾಕ್ತಿದ್ದೀನಿ, ಕಾಯಿ ಮೆಣಸು. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಇದು ಫ್ರೈ ಆಯಿತು ಈಗ ಚೆನ್ನಾಗಿ. ಈಗ ಮಾಂಸನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದೊಂದು 15 ನಿಮಿಷ ಇನ್ನು ಬೇಯಬೇಕಿದು. ಈಗ ಮುಚ್ಚಿಡ್ತಾ ಇದ್ದೀನಿ. ಒಂದು 15-20 ನಿಮಿಷ ಬೇಯಬೇಕಿದು. 20 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದು ಈ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೀರಿರಬಾರ್ದು. ಚಿಕನ್ ಮಸಾಲೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ನೀರೆಲ್ಲ ಹೀರಿಕೊಂಡಿದೆ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ತೆಗಿತಾ ಇದ್ದೀನಿ. ಆಯ್ತು, ಇದು ಇಟ್ಟು ರೆಡಿ ಆಗಿದೆ. ಈಗ ಸ್ಮೂತ್ ಆಗಿದೆ, 1/2 ಗಂಟೆ ಆಯಿತು. ಇದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಇದೊಂದು ಸಣ್ಣ ಸಣ್ಣ ಉಂಡೆ ಮಾಡಬೇಕು, ಇಷ್ಟು ದೊಡ್ಡದು ಸಾಕು. ಸಣ್ಣ ಸಣ್ಣ ಉಂಡೆ ಮಾಡಿರ್ಬೇಕು. ಹೀಗೆ ಎಲ್ಲ ಉಂಡೆ ಮಾಡಿ ಇಟ್ಟಿದ್ದೀನಿ. ಈಗ ಚಪಾತಿ ಮನೆ ಅಂತ ತಗೊಂಡಿದ್ದೀನಿ. ಸ್ವಲ್ಪ ಮೈದಾ ತಗೊಂಡಿದ್ದೀನಿ. ಈಗ ಈ ಉಂಡೆನ ಇಡ್ತಾ ಇದ್ದೀನಿ ಹೀಗೆ ಮಾಡಿ. ಈಗ ಲಟ್ಟಿಸಬೇಕು, ಉದ್ದನೇ ಉದ್ದಾಗಿ ಲಟ್ಟಿಸಬೇಕು.
ಚಪಾತಿ ಮಾಡಿ ಆಯಿತು. ಈ ಉದ್ದ ಎಲ್ಲ ಅಟ್ಟಿಸ್ಬೇಕು ಇದನ್ನು. ಈಗ ಇದನ್ನು ಮಧ್ಯದಿಂದ ಕಟ್ ಮಾಡ್ತಿದ್ದೀನಿ. ಎರಡು ಭಾಗ ಮಾಡಬೇಕು ಇದನ್ನು. ಇದೆಲ್ಲ ಎರಡು ಆಗ್ತದೆ ಚಿಕನ್ ರೋಲು. ಈಗ ಮೈದಾ ಪೇಸ್ಟ್ ತಂದಿದ್ದೀನಿ, ಸ್ವಲ್ಪ ನೀರಾಕಿ ಪೇಸ್ಟ್ ಮಾಡಿದ್ದೀನಿ ಇದನ್ನು. ಇದನ್ನು ಸ್ವಲ್ಪ ಹೀಗೆ ತಗೊಳ್ಬೇಕು. ತಗೊಂಡು ಈಗ ಇಲ್ಲಿಗೆ ಹಾಕ್ಬೇಕು. ಹೀಗೆ ಹೀಗೆ ಪೇಸ್ಟ್ ಹಾಕಿದ್ದೀನಿ. ಈಗ ರೌಂಡ್ ಅಪ್ ಮಾಡಿ ಹೀಗೆ ಇದೆಲ್ಲ ಪೇಸ್ಟ್ ಹಾಕ್ಬೇಕು. ಹೀಗೆ ಇಲ್ಲದ ಅಂಟುದಿಲ್ಲ. ಈಗ ಮಸಾಲ ಹಾಕ್ತಿದ್ದೀನಿ. ಹೀಗೆ ಹಾಕ್ಬೇಕು. ಹೀಗೆ ಹೀಗೆ ಹಾಕ್ಬೇಕು ಚೆನ್ನಾಗಿ. ಹೀಗೆ ಇದನ್ನು ಈಕೆ ಮಾಡಿಸಬೇಕು. ಇದು ಮಸಾಲೆ ಎಲ್ಲ ಹೊರ ಬರುತ್ತೆ. ಇದು ಹೀಗೆ ಮಾಡಬೇಕು. ಚೆನ್ನಾಗಿ ಕವರ್ ಮಾಡಬೇಕು. ಹೀಗೆ ಮಾಡಬೇಕು. ಆಯ್ತು. ಇದು ಎಲ್ಲ ಚಿಕನ್ ರೋಲ್ ಮಾಡಿ ಆಯ್ತು. ಈಗ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಚಿಕನ್ ರೋಲ್ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾಲ್ಕು ಬಿಟ್ಟಿದ್ದೀನಿ. ಇದು ತೆಗಿತಾ ಇದ್ದೀನಿ ಈಗ. ಇದು ಸಾಕು ಫ್ರೈ ಆದದ್ದು. ಚೆನ್ನಾಗಿದೆ ಇದು. ನೀವು ಸಮಯ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.